ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಶಿವಾನಿ ಅವರೇ ನಿಂತ್ಕೊಳ್ಳಿ. ಯಾಕೆ ನನ್ನ ಹಿಂದೆ ಬರ್ತಾ ಇದ್ರ? ಶಿವಾನಿ ಅವರೇ ಯಾಕೆ ಇಷ್ಟೊಂದು ಹಠ, ಏನಕ್ಕೆ ಇಷ್ಟೊಂದು ಕೋಪ? ಅಂತ ತಪ್ಪು ಅವನು ಏನು ಮಾಡಿದ್ದಾನೆ? ಅವರಿಬ್ಬರನ್ನ ದೂರ ಮಾಡೋದಕ್ಕೆ ನೋಡ್ತಿದ್ದೀರಾ? ಅವನು ಕೆಟ್ಟವನು ಅಂತ ಎಲ್ಲರೂ ಮುಂದೆ ಹೇಳ್ತಿದ್ದೀರಾ? ಅವನಿಗೆ ಯಾವ ಹೆಣ್ಣನ್ನು ಮದುವೆ ಆಗಕ್ಕೆ ಯೋಗ್ಯತೆ ಇಲ್ಲ ಅಂತಿದ್ದೀರಾ? ಯಾಕೆ ಇಷ್ಟೊಂದು ಕೋಪ ನಿಮಗೆ? ನಾನು ಹೇಳಿದ್ದು ನಿಜ ತಾನೆ? ನೀವು ಅಂದ್ಕೊಂಡಿದ್ದಲ್ಲ, ನಿಜ ಆಗಲ್ಲ ಶಿವಾನಿ ಅವರೇ. ಅವನನ್ನು ಇಷ್ಟಪಡೋ ಹೆಣ್ಣು ಈ ಜಗತ್ತಲ್ಲಿ ಇರ್ತಾರಲ್ವಾ? ಯಾರು ಅವನನ್ನ ಈ ಜಗತ್ತಲ್ಲಿ? ಸಾಧ್ಯನೇ ಇದೆ. ಸಾಧ್ಯ ಇದೆ. ಮಯೂರಿಗೆ ಹೊಂದೋ ಜಾತಕ ಹುಡುಕೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಿದ್ದೀರಾ? ಎಲ್ಲ ಓಕೆ, ಹುಡುಕ್ತಿರೋ ಗಂಡನ ಜಾತಕ ಸಿಕ್ಕರೆ ಸಾಕ, ಅವನ ಮನಸ್ಸು ಮಯೂರಿ ಮನಸ್ಸಿಗೆ ಹೊಂದ್ಕೋಬೇಕು ತಾನೆ? ಜಾತಕದ ಮೇಲೆ ಬದುಕು ನಿಂತಿರಲ್ಲ, ಮನಸ್ಸಿನ ಮೇಲೆ ನಿಂತಿರುತ್ತೆ. ಒಂದೇ ಒಂದ್ಸಲ ಮಯೂರಿ ಮನಸ್ಸಲ್ಲಿ ಏನಿದೆ ಅಂತ ವಿಚಾರಿಸಿದ್ರ? ಅವರಿಬ್ರು ಪ್ರೀತಿಸ್ತಾ ಇದ್ದಾರೆ, ಅವ್ರನ್ನ ದೂರ ಮಾಡೋದಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ? ಅಲ್ಲ, ಪ್ರೀತಿನೇ ದೇವರು ಅಂತೀರಾ, ಈಗ ಅಂಥ ಪ್ರೀತಿನೇ ಕೊಲ್ಲೋದಕ್ಕೆ ನೋಡ್ತಿದ್ದೀರಾ? ಏನು ಶಿವಾನಿ ಅವರೇ, ಏನಿದೆ ಅರ್ಥ? ನೋಡಿ, ಇಂಥ ಮಾತುಗಳೆಲ್ಲ ಬೇಕಾಗಿಲ್ಲ. ನನಗೆ ಚೆನ್ನಾಗಿ ಗೊತ್ತು ಅವನೇನು ಅಂತ. ಪ್ರೀತಿ ಅಂದರೆ ಏನು ಅಂತಲೂ ನನಗೆ ಗೊತ್ತಿದೆ, ಯಾಕೆಂದರೆ ನಾನು ಪ್ರೀತಿಸ್ತವಳೆ. ಯಾಕೆಂದರೆ ನಾನು ಪ್ರೀತಿಸಿದ್ದು ಒಬ್ಬನ್ನ, ನಾನು ಬದುಕ್ತಾ ಇರೋದು ಅವನ ಜೊತೆನೆ. ಅಂದರೆ ನೀವು ಮಾತ್ರ ಪ್ರೀತಿಸ್ಬೋದು, ಬೇರೆಯವರು ಪ್ರೀತಿಸಬಾರ್ದು ಅಂತನಾ? ಪ್ರೀತಿಸ್ಬೇಕಾದವ್ರನ್ನ ಪ್ರೀತಿಸಿದ್ರೆ ಪ್ರೀತಿ ಸರಿ, ಆದರೆ ಅದರಲ್ಲಿ ತಪ್ಪಿದ್ರೆ ಅದು ತಪ್ಪು ಪ್ರೀತಿ. ನಾನು ನನ್ನ ಗಂಡನ ಪ್ರೀತಿಸಿದಾಗೆ ಅವನು ಮಯೂರಿನ ಪ್ರೀತಿಸೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಗಂಡನ ಪ್ರೀತಿಲಿ ಶ್ರೇಷ್ಠವಾದ ಬದುಕನ್ನ ಕಂಡವಳು ನಾನು. ನಂದು ನನ್ನ ಗಂಡಂದು ಒಂದು ಜನ್ಮದ ಪ್ರೀತಿ ಅಲ್ವೇ ಅಲ್ಲ ಅಂತ. ನನ್ನ ಹತ್ರ ಪ್ರೀತಿ ಬಗ್ಗೆ ಪಾಠ ಮಾಡಕ್ ಬರ್ತೀರಾ? ಶಿವಾನಿ ಎಂದರೆ ನಿಮಗೆ ಅಚ್ಚುಮೆಚ್ಚು, ಆದರೆ ಅವಳು ನಾಗಲೋಕದ ನಿಯಮವನ್ನು ಮೀರಿ ಭೂಲೋಕವಾಸಿಯಾಗಿದ್ದಾಳೆ ಎಂದು ನೀವು ಮರೆತಿದ್ದೀರಾ? ನನಗೆ ಎಲ್ಲವೂ ನೆನಪಿದೆ ಮಾಯಾಂಗನೆ. ಶಿವಾನಿ ಅವಳ ಜವಾಬ್ದಾರಿಯನ್ನು ಮರೆತಿಲ್ಲ. ನೀನು ನಿನಗೆ ವಹಿಸಿದ ಕೆಲಸದಲ್ಲಿ ಎಷ್ಟು ಪ್ರಾಮಾಣಿಕವಾಗಿದೆಯೋ ನನಗೆ ತಿಳಿಯದು, ಆದರೆ ಶಿವಾನಿ ಅವಳಿಗೆ ವಹಿಸಿದ್ದ ಜವಾಬ್ದಾರಿಯಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದಾಳೆ. ಅಷ್ಟು ಮಾತ್ರ ಈಗ ಹೇಳಬಲ್ಲೆ. ಇನ್ನು ನೀನೇನು ಕೇಳುವುದು ಬೇಡ, ನಾನು ಹೇಳುವುದು ಬೇಡ. ಅಂದರೆ ನೀವೀಗ ಶಿವಾನಿ ಕಡೆಗೆ ಹೋಗಿದ್ದೀರಾ? ನೀವೇ ತಾನೇ ಹೇಳಿದ್ದು ಅವಳನ್ನು ಸಾಯಿಸಿದರೂ ಪರವಾಗಿಲ್ಲ, ನಿಮ್ಮ ಮಗನಿಗೆ ನನಗೆ ಕೊಟ್ಟು ಮದುವೆ ಮಾಡುತ್ತೀರಿ ಎಂದು. ಮಾಯಾಂಗನೇ, ನೀನು ನಾಗಮಣಿಯನ್ನು ತೆಗೆದುಕೊಂಡು ಆದಿಶೇಷನನ್ನು ಕರೆದುಕೊಂಡು ನಾಗಲೋಕಕ್ಕೆ ಬಂದರೆ ಮಾತ್ರ ನಿನ್ನ ವಿವಾಹ ಎಂದು ನಾನಲ್ಲ, ನಾಗಲೋಕದ ಗುರುಗಳು ಹೇಳಿ. ನೀನು ನಾಗಮಣಿಯನ್ನು ತರಲಿಲ್ಲ, ಆದಿಶೇಷನನ್ನು ಕರೆದುಕೊಂಡು ಬಂದಿಲ್ಲ. ಅಲ್ಲ ನಾಗಮಾತ್, ಇನ್ನು ಈ ಉದ್ದಟತನದ ಮಾತುಗಳು ಬೇಕಾಗಿಲ್ಲ. ನಿನಗೆ ಪುನರ್ಜನ್ಮ ಕೊಟ್ಟಿದ್ದೀವಿ ಅನ್ನುವುದನ್ನ ಮರೆಯಬೇಡ. ಕ್ಷಮೆ ಇರಲಿ ನಾಗಮಾತ. ಅಂದರೆ ಇವರಿಗೆ ಆದಿಶೇಷ ಎಲ್ಲಿದ್ದಾನೆಂದು ತಿಳಿದಿಲ್ಲ. ನಾಗಮಾತ, ನಿಮಗೆ ನಾಗಮಣಿ ಎಲ್ಲಿರೋದೆಂದು ಗೊತ್ತಾಗಿರ್ಬೋದು, ಆದರೆ ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ದೇಹ ಎಲ್ಲಿದೆ ಎಂದು ನನಗೆ ಮಾತ್ರ ಗೊತ್ತು. ಇದು ಒಂದು ವಿಷಯ ಸಾಕು ನಿಮ್ಮೆಲ್ಲರ ಓಟಕ್ಕೆ ಕಡಿವಾಣ ಹಾಕೋಕೆ. ಏನಿದು ದುರ್ನಿಮಿತ್ತ?
ಇದು ಕರಾಳ ಸೂಚನೆ. ಧರ್ಮ ಮಾರ್ಗವ ತೋರು ಚಂದ್ರಾಧರ. ಅರಿವಿಗೂ ಬಾರದ ಪ್ರಳಯವಿ ಮಹೇಶ್ವರ, ಏನೋ ಘೋರವಾಗುತ್ತಿದೆ. ಎಲ್ಲಿ ತಪ್ಪಾಗಿದೆ ಎಂದು ತಿಳಿಸು ರುದ್ರನಾಥ. ನಮೇಲೋಕ್ಷದ ಶಕ್ತಿಗಳ ಅಟ್ಟಹಾಸವೇ ಮೃತ್ಯುಂಜಯ. ಏನಿದರ ಸೂಚನೆ? ಯಾರಿಂದ ಈ ವಂಚನೆ? ನೋಡಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಅವನ್ನ ವಹಿಸ್ಕೊಂಡು ಮಾತಾಡಕ್ ಬರಬೇಡಿ. ನಾನಂತೂ ಈ ಮದ್ವೆಗೆ ಒಪ್ಪಲ್ಲ. ಅವನೇನೋ ಪ್ರೀತಿಸ್ತಾನಂತೆ, ಮಯೂರಿ ಒಪ್ಕೋಬೇಕಂತೆ. ನಿಮಗಂತ ವಿಚಾರದಲ್ಲಿ ಅನುಮಾನ ಇದ್ರೆ ಮಯೂರಿ ಹತ್ರನೇ ವಿಚಾರಿಸ್ಬೋದಲ್ವಾ ಶಿವಾನಿ ಅವರೇ? ಹೌದಾ, ಸರಿ. ಮಯೂರಿ, ಮಯೂರಿ ಹೊರಗ್ ಬಾ. ಮಯೂರಿ, ನಿನಗೆ ಇವನ್ ಏನು ಅಂತ ಗೊತ್ತು? ಇವನ್ ವ್ಯಕ್ತಿತ್ವ ಗೊತ್ತು? ಇವನ್ ನಿನಗೆ ಎಷ್ಟು ತೊಂದರೆ ಕೊಟ್ಟಿದ್ದಾನೆ ಅನ್ನೋದು ಗೊತ್ತು? ಇವನ್ ನಿನ್ ಹಿಂದೆ ಒಂದಷ್ಟು ಸುತ್ತಾಡಿರ್ಬೋದು, ಅವನು ಒಳ್ಳೆಯವನು ಅಂತ ಬಿಂಬಿಸಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಆದ್ರೆ ಇವನ್ ನೋಡಿದ್ರೆ ಗೊತ್ತಾಗಲ್ವಾ ಇವನು ನಾಟಕ ಆಡ್ತಿದ್ದಾನೆ ಅಂತ? ಪ್ರೀತಿನ ನಾಟಕ ತರ ಆಡಿ ನಮ್ಸಕ್ ಬರೋನ್ ಜೀವನ ಕೂಡ ನಾಟಕ ಆಗಿರುತ್ತೆ. ಅದಕ್ಕೊಂದ್ ಸತ್ಯನೂ ಇರಲ್ಲ, ಸತ್ವನೂ ಇರಲ್ಲ. ನೀನೇ ಹೇಳು, ಇವನು ನೀನ್ ಪ್ರೀತಿಸ್ತಾ ಇದೀಯಾ? ನೀವ್ ಹೀಗ್ ನೇರವಾಗಿ ಕೇಳಿದ್ರೆ ಉತ್ತರ ಕೊಡಕ್ ನನಗೆ ಕಷ್ಟ ಆಗುತ್ತೆ ಅಕ್ಕ. ಇವ್ರ ಮೇಲಿರೋದು ಪ್ರೀತಿನ ಅಂತ ನನಗಿನ್ನೂ ಗೊತ್ತಿಲ್ಲ. ಅಂದ್ರೆ ಇವ್ ನಿನ್ ಹತ್ರ ಪ್ರೀತಿ ನಾಟಕ ಆಡ್ತಿದ್ರು, ಅದನ್ನ ನಿಜ ಅನ್ಕೊಂಡು ನೀನು ಇವನ್ನ ಪ್ರೀತಿಸಕ್ ಶುರು ಮಾಡಿದ್ಯಾ? ಇವನ್ ಜೊತೆ ಬದುಕಕ್ ನೀನ್ ತಯಾರಾಗಿದ್ಯಾ? ಇಲ್ಲ ಅಕ್ಕ, ಇವನ್ ಜೊತೆ ಬದುಕಕ್ಕೆ ನನ್ ತಯಾರಿಲ್ಲ. ಆದ್ರೆ ಇವರಿಲ್ದೆ ನನ್ ಬದುಕಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.